ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಕ್ ನಿಮ್ ಅವಕಾಶ ಮಾಡ್ಕೊಡ್ಬೇಕು. ಇಷ್ಟ ತನಕ ಕಾದು ಕೊಟ್ಟು ಹಂಗ ಹೋಗಕ್ಕಾಗಲ್ಲ. ಅವು ದಯವಿಟ್ಟು ಮನವಿ ಮಾಡಿಕೊಡ್ಬೇಕಂದ್ರೆ ಸಮಸ್ಯೆನ ಅಧಿವೇಶನದಿಂದ ಅವ್ರ ಜೊತೆ ನಾವು ಚರ್ಚೆದಾಗದವಿ, ಭೇಟ್ ಮಾಡಿಸ್ತೋ ಅಂತ ಹೇಳ್ತಿದಾರು. ಇಲ್ಲಿ ಬಂದು ಚರ್ಚೆ ಮಾಡಕ್ ಬಂದ್ರೆ ಇಲ್ಲೆಲ್ಲ ನೀಟಾಗಿ ನಿಂದ್ರಿಸಿದ್ರೆ ಆ ಬಾಗಿಲು ಹೋದ್ರು ನಮ್ಮ ಪರಿಹಾರ ಯಾರು ಇದ್ ಮಾಡಕ್ ಸರ್? ನಮ್ಗೆ ಅರೇಂಜ್ಮೆಂಟ್ ಮಾಡಿ ಸರ್. ನಮ್ಗೆ ಹೇಳ್ಬೋದು ಸಾಯೋ ಪ್ರಾಬ್ಲಮ್ ಅದಾವ ಸರ್. ನೀವೆಲ್ಲ ಮಾತಾಡೋದಿಲ್ಲ ಸರ್. ಪೊಲೀಸ್ ಅಧಿಕಾರಿಗಳು ತಾವದಿದ್ರು ನಮಗೆ ಇನ್ಫಾರ್ಮೇಶನ್ ಇಲ್ಲ. ಅವರು ಇಲ್ಲಿ ನಮ್ಮ ನಿಲ್ಲಿಸಿದ್ರು, ನೀವೆಲ್ಲಿ ಹೇಳಿದ್ರೆ ಅಲ್ಲಿ ನಿಂತಿದ್ವಿ. ಅಲ್ಲಿ ನಿಂತ ಮೇಲೆ ಹೇಳದನೆ ಒಂದು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿ ತಮಗೆ ಇನ್ಫಾರ್ಮೇಶನ್ ಮಾಡಲಾರ್ದ, ಜನರನ್ನ ಅಳಲನ್ನ ಕೇಳಲಾರ್ದ ಹೋಗ್ತಾರಂತಂದ್ರೆ ನಮ್ಮ ಬಗ್ಗೆ ಎಷ್ಟರ ಮಟ್ಟಿಗೆ ಇವರು ವಿಚಾರ ಮಾಡ್ತಾರೆ ಅನ್ನೋದ ನೀವು ಹೇಳ್ತಿರೋ ಏನು? ಮಾನ್ಯ ಮುಖ್ಯಮಂತ್ರಿ ಅವರು ಸಂಬಂಧಪಟ್ಟು ಹೇಳ್ತಾರೆ. ನೀವು ಹೇಗೆ ಇನ್ಫಾರ್ಮೇಶನ್ ಹೇಳೋದಂದ್ರೆ ನಮಗೆ ಸಮಸ್ಯೆ ಕೇಳಬೇಕಾಗಿಲ್ಲ. ಅದ್ರ ಬಿಟ್ರೆ ನಾವು ಬರ್ತಿದ್ದಿಲ್ಲ ಇಲ್ಲಿಗೆ, ಕೇಳಕ್ಕಾಗಲ್ಲ. ಬೆಳಿಗ್ಗೆ 7 ಗಂಟೆಯಿಂದ ಮಾತಾಡಿದ್ವಿ ಸರ್ಕಾರ. ಒಂದೇದು ಅವ್ರ ಮನೆಗೆ ಹೋದ್ರೆ ಸಿಗ್ತಾರೆ, ಒಂದೇದು ಆಪ್ಷನ್. ಎರಡನೇದು ವಾಪಸ್ ಏನಂತಲ್ಲ, ರಾತ್ರಿ 8 ವರೆಗೆ ಇಲ್ಲೇ ಬರ್ತಾರ ಅವರು. ರಾತ್ರಿ 8 ವರೆಗೆ ಬಂದ್ರು ವಾಪಸ್ ಬೆಂಗಳೂರು ತಗೊಂತಾರ. ನಾಳೆ ಜನವರಿ 26ರಿಂದ ಬೆಂಗಳೂರು ಕಾರ್ಯಕ್ರಮ ಸಾಯಂತ್ರ ಈಗ ವಾಪಸ್ ಲಾಸ್ಟ್ ಫ್ಲೈಟಿಗೆ ಅದರ. ಅವ್ರ ಸಮಾಧಾನದಿಂದ ಈಗ ಮನೆ ಹತ್ರ ಹೋದ್ರ ಸಿಗ್ತಾರ, ಇಲ್ಲಂತಂದ್ರ ವಾಪಸ್ ಇಲ್ಲಿ ಬರ್ತಾರ. ಎರಡು ಮತ್ತೆ ನೀವು ನನಗ ಅದನ್ನ ಆ ದಾರಿ ಆಗಿದ್ದ ಈ ದಾರಿ ಆಗಿದ್ದು ಹೋಗ್ಬೋದು ಹೋಗದೆ ಇರ್ಬೋದು ಅಂತ ನನಂತ ಅದೇ ಸರ್. ಈ ವಿಷಯ ಏನ ಪ್ರಶ್ನೆ ಏನು ಬರಾಕತ್ತಿದೆ ಅಂತಂದ್ರೆ ಮನವಿ ನಮ್ಮೆಲ್ಲ ತಗೊಂಡ್ರಲ್ಲ ಬಂದವಂತ ಮನವಿ ತಗೊಂಡ್ರು. ಈ ಮನೆ ಬಗ್ಗೆ ಅವ್ರಿಗೆ ಮೇಲಾಧಿಕಾರಿ ತಿಳಿಸಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು. ನಾವು ಹೋಗ್ತೇವೆ, ಅವ್ರೆಲ್ಲದನ್ನ ಅಲ್ಲೇ ಹೋಗ್ತೇವೆ, ನಮ್ಮ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು. ಅಲ್ಲ ಸರ್, ಅಲ್ಲ ಅವ್ರಿಗೆ ನೋಡಿ ಸರ್ ಒಂದ್ ಹೇಳಿ, ಮುರುಘಾ ಮಠಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮ ಮನಿ ಪತ್ರ ಇಸ್ಕೊಳ್ಳಿ ಅಂತ ಅಂತಂದ್ರೆ ನಾವ್ ಇದು ಮಾಡ್ಕೊಳ್ತೀವಿ. ಧಾರವಾಡಕ್ಕೆ ಬರ್ತಾರಲ್ಲ ಸರ್, ಧಾರವಾಡಕ್ಕೆ ಬರ್ತಾರಲ್ವಾ ಜನವರಿ ತಿಂಗಳಿಂದ ನಾವು ಅವ್ರ ಮುಂದೆ ಹೇಳ್ಕೊಂತ ಇದೀವಿ. ಇಲ್ಲಿವರೆಗೆ ಪರಿವಾರ ಆಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 10 ಲೆಟರ್ ಕೊಟ್ಟವ್ರಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.